आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः श्रीगुरुभ्यो नमः हरिः ओम् ಸಮಸ್ತ ಹೆಚ್ ಎಸ್ ವಿಜಯ್ ಫೌಂಡೇಶನ್ನ ಆಧ್ಯಾತ್ಮ ಬಂಧುಗಳಿಗೆ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರುತ್ತಾ ಆಧ್ಯಾತ್ಮ ಬಿಂದು ಎಂಬ ಶೀರ್ಷಿಕೆಯ ಅಡಿಯಲ್ಲಿ ಪ್ರತಿನಿತ್ಯ ನಿತ್ಯಾನುಷ್ಠಾನ ಕ್ರಮಗಳನ್ನು ಯಥಾಮತಿ ಚಿಂತಿಸ್ತಾ ಇದ್ದೇವೆ. ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲಗುವವರೆಗೂ ಕೂಡ ಹೇಗೆ ಭಗವಂತನ ಒಂದು ಸ್ಮರಣೆಯನ್ನು ಮಾಡಿಕೊಂಡು ನಾವು ಕರ್ಮಗಳನ್ನು ಆಚರಿಸಿ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಬೇಕು ಎಂಬುದನ್ನು ತಿಳಿಸ್ತಾ ಇದ್ದೇವೆ. ಒಂದು ಸುಭಾಷಿತ ಇದೆ ಸಂಸ್ಕೃತದ್ದು, ಅದು ಹೇಳುತ್ತೆ ಜ್ಞಾನಿಗಳು ಹೇಗಿರ್ತಾರೆ ಅಂತ ಹೇಳಿ. ಪ್ರಾತ ದ್ಯೂತ ಪ್ರಸಂಗೇನ ಮಧ್ಯಾಹ್ನೆ ಸ್ತ್ರೀ ಪ್ರಸಂಗತಃ ರಾತ್ರೌ ಚೌರ್ಯ ಪ್ರಸಂಗೇನ ಕಾಲೋ ಗಚ್ಚತಿ ಧೀಮತಾಂ ಎಂಬುದಾಗಿ. ಪ್ರಾತಃ ದ್ಯೂತ ಪ್ರಸಂಗೇನ, ಬೆಳಗ್ಗೆ ಎಲ್ಲ ಜೂಜಾಡ್ತಾರಂತೆ, ಆ ಪ್ರಸಂಗವನ್ನ ಸ್ಮರಣೆ ಮಾಡಿಕೊಳ್ತಾ ಇರ್ತಾರಂತೆ, ಆ ರೀತಿಯಾಗಿ ಕಾಲವನ್ನು ಕಳೀತಾರಂತೆ. ಮಧ್ಯಾಹ್ನ ಸ್ತ್ರೀಯರೊಡೆಗೆ ತಾವು ವಿಹಾರ ಮಾಡ್ತಕ್ಕಂಥವರಾಗಿ ಕಾಲವನ್ನ ಕಳೀತಾರೆ ಅಂತ. ರಾತ್ರಿ ಚೌರ್ಯ ಪ್ರಸಂಗೇನ, ರಾತ್ರಿ ಎಲ್ಲ ಕಳತನ ಮಾಡೋದ್ರಲ್ಲಿ ಹೀಗೆ ಕಾಲವನ್ನ ಜ್ಞಾನಿಗಳು ಕಳೀತಾರೆ ಅಂತ ಮೇಲ್ನೋಟಕ್ಕೆ ಅರ್ಥ ಬರುತ್ತೆ. ಇದೇ ಅಭಿಪ್ರಾಯವನ್ನು ಇಟ್ಕೊಂಡ್ರೆ ಅನರ್ಥವಾದೀತು. ಏನಿದರ ಅಭಿಪ್ರಾಯ ಅಂತಂದ್ರೆ, ಇದೊಂದು ಮುಂಡಿಗೆಯ ರೂಪದಲ್ಲಿ, ಸಂಸ್ಕೃತದ ಮುಂಡಿಗೆ. ಮುಂಡಿಗೆ ಅಂದ್ರೆ ಮೇಲ್ನೋಟಕ್ಕೆ ಒಂದು ಅರ್ಥ ಬರುತ್ತೆ, ಅದನ್ನ ನಾವು ಒಡಕ್ಕೆ ಹೊಕ್ಕಿದಾಗ ಅದರ ಅರ್ಥ ವಿಭಿನ್ನವಾಗಿ ನಮಗೆ ತಿಳಿಯುತ್ತೆ. ಆದ ಕಾರಣ ಪ್ರಾತಃ ದ್ಯೂತ ಪ್ರಸಂಗೇನ, ದ್ಯೂತ ಅಂತಂದ್ರೆ ಜೂಜು, ಎಲ್ಲಿ ಆ ದ್ಯೂತವಾಡಿದ್ದು, ಯಾವ ಸಂದರ್ಭದಲ್ಲಿ ಆ ಪ್ರಸಂಗ ಬಂದದ್ದೆಲ್ಲಿ ಅಂತಂದ್ರೆ ಮಹಾಭಾರತದಲ್ಲಿ. ಮಹಾಭಾರತದಲ್ಲಿ ಪಾಂಡವರು ಕೌರವರೊಟ್ಟಿಗೆ ದ್ಯೂತವನ್ನ ಆಡಿ, ಲೆತ್ತವನ್ನ ಆಡಿ ಸೋಲ್ತಾರೆ. ಆದ್ದರಿಂದ ಬೆಳಗ್ಗೆ ಎಲ್ಲ ಜ್ಞಾನಿಗಳು ಆ ಮಹಾಭಾರತದ ಪ್ರಸಂಗವನ್ನ ಅನುಸಂಧಾನ ಮಾಡಿಕೊಳ್ತಾರಂತೆ. ಮಹಾಭಾರತ ಪ್ರಸಂಗವನ್ನ ತಾವು ಚಿಂತಿಸ್ತಾರಂತೆ. ಪ್ರಾತಃ ದ್ಯೂತ ಪ್ರಸಂಗೇನ, ಬೆಳಗ್ಗೆ ಎದ್ದಿದ ಕೂಡಲೇ ಮಹಾಭಾರತವನ್ನ ಚಿಂತಿಸಬೇಕು ಅಂತ ನಮಗೆ ಜ್ಞಾನಿಗಳೆಲ್ಲ ಆದೇಶಿಸ್ತಾ ಇದ್ದಾರೆ. ಹೀಗೆ ಬೆಳಗಿನ ಕಾಲವನ್ನು ಕಳೀತಾರಂತೆ. ಮಧ್ಯಾಹ್ನ ನಮ್ಮ ಥರ ಮಲಗೋದಿಲ್ಲ. ಮಧ್ಯಾಹ್ನ ಸ್ತ್ರೀ ಪ್ರಸಂಗತಃ, ಸ್ತ್ರೀ ಪ್ರಸಂಗ ನಡೆದದ್ದು ಎಲ್ಲಿ ಅಂತಂದ್ರೆ, ರಾಮಾಯಣದಲ್ಲಿ ರಾವಣ ಸೀತೆಯನ್ನ ಅಪಹರಣ ಮಾಡಿರ್ತಾನೆ, ಸೀತಾಕೃತಿಯನ್ನ ತಾನು ಅಪಹರಿಸ್ತಾನೆ. ಆದ್ದರಿಂದ ಆ ಸೀತಾ ಅಪಹರಣದ ಕಥೆ ಬಂದದ್ದು ಅದು ರಾಮಾಯಣದಲ್ಲಿ. ಮಧ್ಯಾಹ್ನ ಕಾಲದಲ್ಲೆಲ್ಲ ರಾಮಾಯಣದ ಚಿಂತನೆಯನ್ನ ಅವಶ್ಯ ಮಾಡಬೇಕು ಅಂತ ಹೇಳಿ ಈ ಪ್ರಕಾರವಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಇನ್ನು ಹಾಗೆ ರಾತ್ರೌ ಚೌರ್ಯ ಪ್ರಸಂಗೇನ, ಹಾಲು ಮೊಸರು ಬೆಣ್ಣೆ ತುಪ್ಪ ಎಲ್ಲವನ್ನು ಅಪಹರಣ ಮಾಡಿದಂತೆ ಭಗವಂತ ತಾನು ನಡೆದುಕೊಂಡ. ಮರ್ತ್ಯಾವತಾರಸ್ತು ಇಹ ಮರ್ತ್ಯ ಶಿಕ್ಷಣಂ ಎಂಬುದಾಗಿ ಮನುಷ್ಯರಂತೆ ಅವತಾರ ಮಾಡಿದಂತಹ ಸ್ವಾಮಿ ಕೃಷ್ಣ ತಾನು ಚೌರ್ಯತನವನ್ನ ಮಾಡಿದ. ಯಾತಕ್ಕೋಸ್ಕರವಾಗಿ ಮಾಡಿದ? ಗೋಪಿಯರಲ್ಲೇ ಎರಡು ವಿಧವಾದಂಥವರಿತ್ತು. ಪುಣ್ಯ ಅಧಿಕವಾದವರಲ್ಲೂ ಹೋಗ್ತಾ ಇದ್ದ ಕೃಷ್ಣ, ಚೌರ್ಯ ಕಾರ್ಯವನ್ನು ಮಾಡ್ತಾ ಇದ್ದ. ಇನ್ನು ಪುಣ್ಯ ನೀಡಬೇಕಾಗಿದ್ದವರ ಮನೆಗೂ ಹೋಗಿ ಚೌರ್ಯ ಕಾರ್ಯವನ್ನು ಮಾಡ್ತಾ ಇದ್ದ. ಯಾರಿಗೆ ಪುಣ್ಯ ಅಧಿಕವಾಗಿದೆ ಅವರೆಲ್ಲ ಕೃಷ್ಣನನ್ನು ನಿಂದನೆ ಮಾಡಿ ಆ ಪುಣ್ಯವನ್ನ ಹ್ರಾಸ ಮಾಡಿಕೊಡ್ತಾ ಇದ್ರು. ಹಾಲು ಮೊಸರು ಬೆಣ್ಣೆ ಎಲ್ಲ ಕೃಷ್ಣ ಕಂದಿದ್ದಾನೆ ಅಂತ ಆಪಾದನೆ ಮಾಡ್ತಾ ಇದ್ರು. ಹೀಗೆ ಕೃಷ್ಣನನ್ನ ನಿಂದನೆ ಮಾಡಿದ ಒಂದು ಫಲವಾಗಿ ತಮ್ಮ ಪುಣ್ಯವನ್ನ ಹ್ರಾಸ ಮಾಡಿಕೊಳ್ತಾ ಇದ್ರು. ಹಾಗೆ ಯಾರು ಕೃಷ್ಣನಿಗೆ ಸರ್ವವನ್ನೂ ಸಮರ್ಪಿಸ್ತಾ ಇದ್ರು ಅವರಿಗೆ ತಾನು ಆ ಬೆಣ್ಣೆ ಹಾಲು ಮೊಸರುವನ್ನ ತೆಗೆದುಕೊಳ್ಳುವ ಮೂಲಕವಾಗಿ ಪುಣ್ಯದ ರಾಶಿಯನ್ನೇ ಪರಮಾತ್ಮ ಅವರಿಗೆ ನೀಡ್ತಾ ಇದ್ದ. ಆದ್ದರಿಂದ ಚೌರ್ಯ ಪ್ರಸಂಗ ಬಂದದ್ದು ಭಾಗವತಾದಿ ಗ್ರಂಥಗಳಲ್ಲಿ. ಹಾಗಾಗಿ ಇದು ಕೃಷ್ಣನ ಕಥೆ. ಬೆಳಗ್ಗೆ ಎಲ್ಲ ಮಹಾಭಾರತ
ಕಥೆಯಿಂದ ಜೀವನವನ್ನ ನಾವು ಕಳಿಬೇಕು. ಮಹಾಭಾರತ ಪ್ರಸಂಗವನ್ನು ಚಿಂತಿಸೋದರಿಂದಾಗಿ ಹಾಗೆ ಮಧ್ಯಾಹ್ನ ಕಾಲದಲ್ಲೆಲ್ಲ ರಾಮಾಯಣದ ಚಿಂತನೆಯನ್ನು ಮಾಡಬೇಕು. ರಾತ್ರಿ ಮಲಗುವಾಗ ಶ್ರೀಕೃಷ್ಣ ಪರಮಾತ್ಮನಿಗೆ ಸರ್ವವನ್ನು ಸಮರ್ಪಿಸುವ ರೀತಿಯಿಂದ ಅವನ ಎಲ್ಲ ಬಾಲಲೀಲೆಗಳನ್ನು ಚಿಂತಿಸಿ ನಾವು ಇಡೀ ದಿನವನ್ನೇ ಯಜ್ಞ ರೂಪದಲ್ಲಿ ಭಗವಂತನಿಗೆ ಅರ್ಪಣೆ ಮಾಡಬೇಕು ಎಂಬುದಾಗಿ ತೋರಿಸಿಕೊಡ್ತಾ ಇದ್ದಾರೆ. ಹೀಗೆ ಕಾಲೋ ಗಚ್ಚತಿ ಧೀಮತಾ, ಜ್ಞಾನಿಗಳೆಲ್ಲ ಹೀಗೆ ತಾವು ಕಾಲವನ್ನು ಕಳೀತಾರೆ ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಆದ ಕಾರಣ ನಾವು ಕಾಲ ನಿಯಾಮಕನಾದಂತಹ ಆ ಪರಮಾತ್ಮನ ಉಪಾಸನೆಯನ್ನು ಪ್ರತಿಯೊಂದು ಕಾಲದಲ್ಲಿ ಮಾಡಬೇಕಂತೆ. ಸ್ಮರಣೀಯವಾದಂತಹ ಭಗವದ್ ರೂಪಗಳು ಯಾವುದು? ಪ್ರತಿಯೊಂದು ಕಾಲಕ್ಕೂ ಒಂದು ಭಗವದ್ ರೂಪದ ಚಿಂತನೆ ಇದೆ, ಅದನ್ನು ನಾವು ನಡೆಸಬೇಕು ಅಂತ ಹೇಳ್ತಾ ಇದ್ದಾರೆ. ಪ್ರಾತಃ ಕಾಲೇತು ಕೇಶವ, ಪ್ರಾತಃ ಕಾಲದಲ್ಲಿ ಕೇಶವನ ಚಿಂತನೆಯನ್ನು ಮಾಡಬೇಕು. ಕೇಶವಾಯ ನಮಃ ಅಂಥೇಳಿ ಪ್ರಾತಃ ಕಾಲದಲ್ಲಿ ಚಿಂತಿಸಬೇಕಂತ. ಯಾಕೆ ಅಂತಂದ್ರೆ ಕಹ ಅಂತಂದ್ರೆ ಬ್ರಹ್ಮದೇವರು, ಅಹ ಅಂತಂದ್ರೆ ಭಗವಂತ ವಿಷ್ಣು, ಈಶ ಅಂದ್ರೆ ರುದ್ರದೇವರು. ಹಾಗಾಗಿ ಕೇಶವ ಅಂದ್ರೆ ಬ್ರಹ್ಮ ವಿಷ್ಣು ರುದ್ರ ಈ ತ್ರಿಮೂರ್ತಿಗಳ ಚಿಂತನೆ. ಆದರೆ ಈ ಮೂರು ಭಗವಂತನದ್ದೇ ರೂಪಗಳು, ಬ್ರಹ್ಮಣಿ ಬ್ರಹ್ಮ ರೂಪೋಸು. ಆ ಬ್ರಹ್ಮದೇವರಲ್ಲೂ ಬ್ರಹ್ಮರೂಪಿಯಾಗಿ ಪರಬ್ರಹ್ಮಾತ್ಮಕನಾಗಿ ತಾನೇ ಇದ್ದಾನೆ. ಇನ್ನು ಹಾಗೆ ರುದ್ರದೇವರು ತಾವು ಕೂಡ ಈಶಾ ಎಂಬುದಾಗಿ ಪ್ರಸಿದ್ಧರಾಗಿದ್ದಾರೆ. ಆ ರುದ್ರದೇವರಲ್ಲೂ ಶಿವರೂಪದಲ್ಲಿ ಶಿವಾತ್ಮನಿ ಇರುವಂಥವನು ಪರಮಾತ್ಮನು. ಆದ್ದರಿಂದ ಬ್ರಹ್ಮದೇವರು ಸೃಷ್ಟಿಕರ್ತರು ಎಂಬುದಾಗಿ ಪ್ರಸಿದ್ಧರಾಗಿದ್ದಾರೆ. ಭಗವಂತ ತಾನು ಲಯಕರ್ತ ಎಂಬುದಾಗಿ ಪ್ರಸಿದ್ಧನಾಗಿದ್ದಾನೆ. ಇನ್ನು ರುದ್ರದೇವರು ಸಂಹಾರಕರ್ತೃಗಳು ಎಂಬುದಾಗಿ ಪ್ರಸಿದ್ಧರಾಗಿದ್ದಾರೆ. ಎಲ್ಲರಲ್ಲೂ ಇದ್ದು ಮಾಡುವವನೇ ಭಗವಂತ ಎಂಬುದಾಗಿ ತೋರಿಸಿಕೊಡೋದೇ ಕೇಶವರೂಪಿ ಪರಮಾತ್ಮನ ಚಿಂತನೆ. ಹಾಗೆ ಆ ಸೃಷ್ಟಿ ಸ್ಥಿತಿ ಲಯ ಈ ಮೂರನ್ನು ಭಗವಂತನೇ ಮಾಡ್ತಾನೆ ಅನ್ನೋದನ್ನ ನಾವು ತಿಳಿದುಕೊಳ್ಳಬೇಕು. ಉಪನಿಷತ್ತಲ್ಲಿ ಛಾಂದೋಗ್ಯ ಉಪನಿಷತ್ತಲ್ಲಿ ಒಂದು ಮಾತು ಹೇಳ್ತಾರೆ, ಎಲ್ಲವನ್ನೂ ಭಗವಂತನೇ ಮಾಡ್ತಾನೆ ಅನ್ನೋದಕ್ಕೆ ಯಸ್ಯ ಬ್ರಹ್ಮಚ ಕ್ಷತ್ರಂಚ ಉಭೇ ಭವತ ಓದನಃ ಅಂತ ಹೇಳ್ತಾರೆ. ಮೃತ್ಯು ಯಸ್ಯ ಉಪಸೇಚನಂ, ಭಗವಂತ ತಾನು ಪ್ರಳಯವನ್ನು ಮಾಡ್ತಾನೆ, ಸ್ಥಿತಿಯನ್ನು ಮಾಡ್ತಾನೆ, ಹಾಗೆ ಜಗತ್ತಿನ ಸೃಷ್ಟಿಯನ್ನು ಮಾಡ್ತಾನೆ ಅಂತ ತಿಳಿಸಿಕೊಡ್ತಾ ಪ್ರಳಯ ಕಾಲದಲ್ಲಿ ಪರಮಾತ್ಮನು ಯಾವ ರೀತಿಯಾಗಿ ವ್ಯಾಪಾರ ಮಾಡ್ತಾನೆ. ಪ್ರಳಯ ಅಂದರೆ ಭಗವಂತನಿಗೆ ಭೋಜನ ಇದ್ದಾರೆ. ತನುತ್ವೇಪಿ ಅಖಿಲಂಭರಂ, ತನ್ನ ಸಣ್ಣ ಉದರದಲ್ಲಿ ಎಲ್ಲವನ್ನೂ ತಾನು ಧರಿಸ್ತಾನೆ. ಆ ಜಗತ್ತೇ ಪ್ರಳಯ ಆಗುವಂತಹ ಸಂದರ್ಭದಲ್ಲಿ ವಾಸುದೇವ ರೂಪಿಯಾಗಿ ಆಲದೆಲೆಯ ಮೇಲೆ ತಾನು ಮಲಗಿದ್ದು ಲೀಲಾಜಾಲವಾಗಿ ಜಗತ್ತಿನ ಆ ಒಂದು ಸಂಹಾರ ಕ್ರಿಯೆಯನ್ನು ನಡೆಸ್ತಾನೆ. ಈ ಸಂಹಾರ ಕ್ರಿಯೆಯೇ ಭಗವಂತನಿಗೆ ಒಂದು ಭೋಜನ. ಆದ ಕಾರಣ ಭೋಜನವನ್ನು ನಾವು ಮಾಡ್ತೇವೆ ಅಂದರೆ ನಮಗೆ ಎಲ್ಲ ಪುಷ್ಕಳವಾದಂತಹ ಪದಾರ್ಥಗಳು ಸಿದ್ಧವಾಗಿರಬೇಕು. ಚಟ್ನಿ ಕೋಸಂಬರಿಯಿಂದ ಆರಂಭ ಮಾಡಿಕೊಂಡು ಎಲ್ಲ ವ್ಯಂಜನಾದಿಗಳು ಬೇಕು. ಬರೀ ಅನ್ನ ಒಂದಿದ್ರೆ ರುಚಿಸೋದಿಲ್ಲ. ಆದರೆ ಅನ್ನ ಪ್ರಧಾನ, ಅನ್ನದ ಪ್ರಾಣ, ಆದ್ದರಿಂದ ಅನ್ನ ಪ್ರಧಾನವಾಗಿರಬೇಕು ಭೋಜನ ಕ್ರಿಯೆಯಲ್ಲಿ. ಯಾವುದು ಅನ್ನ ಭಗವಂತ ತಾನು ಪ್ರಳಯ ಕಾರ್ಯವನ್ನ ಮಾಡುವಂತಹ ಸಂದರ್ಭದಲ್ಲಿ ಅಂತಂದ್ರೆ ಯಸ್ಯ ಬ್ರಹ್ಮಚ ಕ್ಷತ್ರಂಚ, ಬ್ರಹ್ಮದೇವರು ಮತ್ತು ಕ್ಷತ್ರ ವಾಯುದೇವರು ಉಭೇ ಭವತ ಓದನಃ, ಓದನ ಅಂದ್ರೆ ಅನ್ನ. ಈ ಬ್ರಹ್ಮದೇವರು ಮತ್ತು ವಾಯುದೇವರು ಭಗವಂತನಿಗೆ ಪ್ರಳಯ ಕಾಲದಲ್ಲಿ ಅನ್ನ ಅಂತ ಇದ್ದಾರೆ. ಅನ್ನ ಒಂದಿದ್ರೆ ರುಚಿಸೋದಿಲ್ಲ. ಬೇರೆ ಬೇರೆ ವ್ಯಂಜನಾದಿಗಳು ಇದ್ದರೆ ಅನ್ನದ ಜೊತೆಗೆ ಸೇರಿಸಿಕೊಂಡು ಭೋಜನ ಮಾಡಿದಾಗ ರುಚಿಕರವಾಗಿರುತ್ತೆ. ವ್ಯಂಜನಾದಿಗಳು ಯಾವುದು ಅಂದ್ರೆ ಇನ್ನಿತರ ಇಂದ್ರಾದಿ ದೇವತೆಗಳೆಲ್ಲ ಭಗವಂತನಿಗೆ ವ್ಯಂಜನಾದಿಗಳು. ಕೆಲವರು ಉಪಸೇಚನ ಅಂದ್ರೆ ಬಹಳ ಇಷ್ಟ, ಉಪ್ಪಿನಕಾಯಿ ಚಟ್ನಿ ಇವನ್ನು ಉಪಸೇಚನ ಅಂತ ಕರೀತಾರೆ. ನಾವೆಲ್ಲ ಹೆದರುವಂತಹ ಆ ಮೃತ್ಯುದೇವತೆ ಯಮದೇವರು ಭಗವಂತನಿಗೆ ಉಪಸೇಚನ ಅಂತಾರೆ. ಮೃತ್ಯು ಯಸ್ಯ ಉಪಸೇಚನಂ, ಮೃತ್ಯುದೇವತೆಯಾದಂತಹ ಯಮದೇವರು ಭಗವಂತ ಅರ್ಥ
ಅರ್ಥಾತ್ ಸಂಕರ್ಷಣ ರೂಪಿ ಲಕ್ಷ್ಮೀ ನರಸಿಂಹದೇವರಿಗೆ ಉಪಸೇಚನ ಅಂತಂದ್ರೆ ಎಂತಹ ವ್ಯಾಪಾರ, ಎಷ್ಟು ದೊಡ್ಡ ಒಂದು ಯೋಗ್ಯತೆ ದೇವರದ್ದು ಅರ್ಥ ಮಾಡಿಕೊಳ್ಳಬೇಕು. ಈ ಎಲ್ಲ ಅಭಿಪ್ರಾಯದಿಂದ ಭಗವಂತನನ್ನ ನಾವು ಪ್ರತಿಯೊಂದು ಕಾಲದಲ್ಲಿ ಪ್ರತಿಯೊಂದು ಕ್ಷಣದಲ್ಲಿ ನಾವು ಸಂಸ್ಮರಿಸಿಕೊಳ್ಳಬೇಕು ಅನ್ನುವಂತಹ ಅಭಿಪ್ರಾಯದಿಂದ ಪ್ರಾತಃ ಕಾಲದಲ್ಲಿ ಕೇಶವರೂಪಿ ಪರಮಾತ್ಮನ ಚಿಂತಿಸೋಣ, ತನ್ಮೂಲಕವಾಗಿ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗೋಣ ಎಂಬುದಾಗಿ ಹೇಳುತ್ತಾ ಈ ಎರಡು ವಾಕ್ಕುಸುಮಾಂಜಲಿಗಳನ್ನ ಅಸ್ಮದ್ಗುರುವಂತರ್ಗದ ಭಾರತೀ ರಮಣ ಮುಖ್ಯ ಪ್ರಾಣಸ್ಥಾನದ ಭಗವಂತನ ಅಡಿದಾವರೆಗಳಿಗೆ ಸಮರ್ಪಿಸೋಣ. ಶ್ರೀ ಮಧ್ವೇಶಾರ್ಪಣಮಸ್ತು. ಹರಯೇ ನಮಃ.